ಬಿಜೆಪಿ ಬರ ಅಧ್ಯಯನ ಪ್ರವಾಸ ಬೆನ್ನಲೆ ಎಚ್ಚೆತ್ತುಕೊಳ್ತಾ ಕಾಂಗ್ರೆಸ್ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ ಬಿಜೆಪಿ ಬರ ಅಧ್ಯಯನ ಪ್ರವಾಸದ ಬೆನ್ನಲೆಯಲ್ಲಿ ಎಚ್ಚೆತ್ತುಕೊಳ್ಳತಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ಬೆಳಗ್ಗೆ 10 ಗಂಟೆಗೆ ಶಿರಾ ಮಿನಿ ವಿಧಾನಸೌಧದಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಿ ಬರ ಪರಿಸ್ಥಿತಿ ಹಾಗೂ ಕಂದಾಯ ಇಲಾಖೆ ಪರಿಸ್ಥಿತಿಯ ಬಗ್ಗೆ ಸಭೆ ನಡೆಸಲಿದ್ದಾರೆ ಬರ ಪರಿಸ್ಥಿತಿ ಕುರಿತು ಪ್ರವಾಸ ಮಾಡಲಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಬರಗೂರಿನಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಅಲ್ಲಿ ಆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಬರಗೂರು ಸಾಂಸ್ಕೃತಿಕ ಕೇಂದ್ರದ ಉದ್ಘಾಟನೆ ಇತ್ತು ನೂತನ ಕಟ್ಟಡ ಶಂಕುಸ್ಥಾಪನಾ ಸಮಾರಂಭದಲ್ಲೂ ಕೂಡ ಪರಮೇಶ್ವರ್ ಅವರು ಭಾಗಿಯಾಗಲಿದ್ದಾರೆ ಮಧ್ಯಾಹ್ನ 2:45 ಕ್ಕೆ ಈಗಾಗಲೇ ಸಭೆಯಲ್ಲಿ ಕೂಡ ಅವರು ಹಾಜರಾಗಿದ್ದಾರೆ ಮಧ್ಯಾಹ್ನ 2:45 ಕ್ಕೆ ಮದುಗಿರಿಯಲ್ಲಿ ಬರ ಪರಿಸ್ಥಿತಿ ಸಭೆಯಲ್ಲೂ ಕೂಡ ಪರಮೇಶ್ವರ್ ಭಾಗಿಯಾಗಲಿದ್ದಾರೆ ಸಂಜೆ 4:30 ಕ್ಕೆ ಕೋಟಗೆರೆಯಲ್ಲಿ ಬರ ಪರಿಸ್ಥಿತಿ ಕಂದಾಯ ಇಲಾಖೆಯ ಜೊತೆ ಮತ್ತೊಂದು ಸಭೆಯಲ್ಲೂ ಕೂಡ ಅವರು ಹಾಜರಾಗಲಿದ್ದಾರೆ ಶಿರಾ ಮದುಗಿರಿ ಹಾಗೂ ಕೋಟಗೆರೆಯಲ್ಲಿ ಸಭೆ ನಡೆಸುತ್ತಿದ್ದಾರೆ ಸಭೆ ನಡೆಸಲಿದ್ದಾರೆ ಇನ್ನು 3 ತಾಲೂಕಿನಲ್ಲಿ ಕೂಡ ಅಧಿಕಾರಿಗಳ ಸೂಕ್ತ ಕ್ರಮದ ಬಗ್ಗೆ ಕೂಡ ಸಚಿವರ ಜೊತೆಗೆ ಚರ್ಚೆ ಮಾಡಲಿದ್ದಾರೆ ಹಾಗೆ ಗೃಹ ಸಚಿವರಿಗೆ ಸಾಥ್ ನೀಡಲಿರುವಂತ ಶಿರಾ ತಾಲೂಕಿನ ಶಾಸಕ ಟಿಬಿ ಜಯಚಂದ್ರ ಅವರು 2 ದಿನಗಳಿಂದ ತುಮಕೂರಿನಲ್ಲಿ ಬರ ಅಧ್ಯಯನ ನಡೆಸಿದಂತ ಬಿಎಸ್ವೈ ಇದೀಗ ಈ ಬರ ಅಧ್ಯಯನದ ಬಳಿಕದಲ್ಲಿ ಎಚ್ಚೆತ್ತುಕೊಳ್ಳತಾ ಕಾಂಗ್ರೆಸ್ ಅನ್ನುವಂತದ್ದು ಕುತೂಹಲ ಸಂಗತಿ ಇಲ್ಲಿ ಬಿಜೆಪಿ ಬರ ಅಧ್ಯಯನ ಬಳಿಕ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳತು ರೈತರಿಗೆ ನೆರವಾಗುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ರೈತರಿಗೆ ಯಾವುದೇ ಪರಿಹಾರ ನೀಡ್ತಾ ಇಲ್ಲ ಅಂತ ಮೊನ್ನೆ ಅಷ್ಟೇ ಈ ಬರ ಅಧ್ಯಯನಕ್ಕೆ ಇಳಿದಿರುವಂತ ಯಡಿಯೂರಪ್ಪನವರು ಬಿಎಸ್ ಯಡಿಯೂರಪ್ಪನವರು ಈ ಫೀಲ್ಡ್ ಗೆ ನಿಳಿದಿದ್ದಾರೆ ಪ್ರತಿಯೊಂದು ಅಧ್ಯಯನ ಕೂಡ ಮಾಡಿದ್ದಾರೆ ಆಯಾ ಭಾಗಗಳಲ್ಲಿ ಹೋಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಸರ್ಕಾರದಿಂದ ಮೃತ ಕುಟುಂಬಕ್ಕೆ ಕೂಡ ಚೆಕ್ ಬೌನ್ಸ್ ಆಗ್ತಿದೆ ಸರ್ಕಾರದ ಖಜಾನೆಯಲ್ಲಿ ಹಣನೇ ಇಲ್ವಾ ಅಂತ ಇದೆಲ್ಲವನ್ನೂ ಕೂಡ ಇಲ್ಲಿ ಒಂದೊಂದು ಎಳೆಎಳೆಯಾಗಿ ಬಿಚ್ಚಿ ಬಿಚ್ಚಿ ಪ್ರಶ್ನೆನ ಮಾಡಿದಕ್ಕೆ ಎಚ್ಚೆತ್ತುಕೊಳ್ಳತಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ ಇಲ್ಲಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಎಸ್ವೈ ರಾಜ್ಯ ಸರ್ಕಾರದ ಕಳಪೆ ರಾಗಿಯನ್ನ ಕೂಡ ಜನರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಅಂದ್ರೆ ಇಲ್ಲಿ ಇದೇನು ಬರ ಅಧ್ಯಯನ ಮಾಡ್ತಾ ಇದ್ದಾರೆ ಸರ್ಕಾರ ರಾಜ್ಯ ಸರ್ಕಾರದಿಂದ ಜನರಿಗೆ ಏನೆಲ್ಲಾ ಅನುಕೂಲಗಳು ಆಗ್ತಾ ಇದ್ದವೆ ಏನೆಲ್ಲಾ ಅನಾನುಕೂಲಗಳು ಆಗ್ತಾ ಇದ್ದವೆ ಪ್ರತಿಯೊಂದು ಕೂಡ ವೀಕ್ಷಣೆ ಮಾಡಿದ್ದಾರೆ ಬಿಎಸ್ವೈ ಈ ಹಿನ್ನೆಲೆಯಲ್ಲಿ ಕಳಪೆ ರಾಗಿಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತದ್ದು ಮಾತುಗಳನ್ನು ಕೂಡ ಆಡಿದ್ದಾರೆ ಆದರೆ ಒಂದು ಇಲ್ಲಿ ಸವಾಲ್ ಹಾಕಿದ್ದಾರೆ ಬಿಎಸ್ ಯಡಿಯೂರಪ್ಪ ಕಳಪೆ ರಾಗಿಯ ಸಮೇತ ಪ್ರಧಾನಿಗೆ ತಿಳಿಸ್ತೀನಿ ರಾಜ್ಯ ಸರ್ಕಾರದ ಗತಿ ಏನಿದೆ ಅನ್ನೋದು ಕೂಡ ಪ್ರತಿಯೊಂದು ಕೂಡ ಎಳೆಎಳೆಯಾಗಿ ಬಿಚ್ಚಿಡ್ತೀನಿ ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಸವಾಲನ್ನ ಹಾಕಿದ್ದಾರೆ ಇಲ್ಲಿ ಇದಕ್ಕೆ ಎಚ್ಚೆತ್ತುಕೊಳ್ತಾರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಕೂಡ ಬಹಳ ಕುತೂಹಲಕಾರಿ ಸಂಗತಿಯಾಗಿದೆ ಇದು ಬಿಎಸ್ವೈ ಬರ ಪರಿಶೀಲನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಎಚ್ಚೆತ್ತುಕೊಳ್ತಾ ಅನ್ನುವಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರು ಕೂಡ ಒಂದಷ್ಟು ಭಾಗಗಳಿಗೆ ಹೋಗಿ ಭೇಟಿಯನ್ನ ಕೊಟ್ಟು ಅಲ್ಲಿ ಏನೆಲ್ಲ ಬರ ಅಧ್ಯಯನ ಮಾಡ್ತಾ ಇದ್ದಾರೆ ಅಂದ್ರೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಶಿರಾ ಕೋಟಗೆರೆ ಮದುಗಿರಿ ಈ ಭಾಗಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ಏನೆಲ್ಲ ಈ ಕಾರ್ಯಗಳು ಆಗಬೇಕಾಗಿತ್ತು ಪ್ರತಿಯೊಂದು ಕೂಡ ಅವರು ಪರಿಶೀಲನೆ ಮಾಡಿದ್ದಾರೆ ಈಗಾಗಲೇ ಈ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಬರ ಪರಿಸ್ಥಿತಿ ಹಾಗೂ ಕಂದಾಯ ಇಲಾಖೆ ಪರಿಸ್ಥಿತಿ ಬಗ್ಗೆ ಕೂಡ ಸಭೆಯನ್ನ ನಡೆಸಿದ್ದಾರೆ ಇನ್ನು ಮಧ್ಯಾಹ್ನ 2:45 ಕ್ಕೆ ಮದುಗಿರಿಯಲ್ಲಿ ಬರ ಪರಿಸ್ಥಿತಿ ಏನಿದೆ ಅನ್ನೋದು ಕೂಡ ಅಲ್ಲಿ ಒಂದು ಸಭೆ ಆಗಲಿದೆ ಸಂಜೆ 4:30 ಕ್ಕೆ ಕೋಟಗೆರೆಯಲ್ಲಿ ಕೂಡ ಒಂದು ಸಭೆ ಆಗಲಿದೆ ಈ ಎಲ್ಲ ಸಭೆಯನ್ನ ನಡೆಸಿ ಮುಂದೆ ಏನು ಆಗಬೇಕಾಗಿದೆ ಬೆಳವಣಿಗೆ ಅದರ ಬಗ್ಗೆ ಸಚಿವರ ಜೊತೆಗೆ ಚರ್ಚೆಯನ್ನ ನಡೆಸಿ ಕ್ರಮವನ್ನ ತೆಗೆದುಕೊಳ್ಳುತ್ತಾರೆ ಗೃಹ ಸಚಿವರಿಗೆ ಸಾಥ್ ನೀಡಲಿರುವಂತ ಶಿರಾ ತಾಲೂಕಿನ ಟಿಬಿ ಜಯಚಂದ್ರ ಅವರು ಸಾಥ್ ನೀಡಲಿದ್ದಾರೆ 2 ದಿನಗಳಿಂದ ತುಮಕೂರಿನಲ್ಲಿ ಬರ ಅಧ್ಯಯನ ನಡೆಸಿದ ಬಳಿಕದಲ್ಲಿ ಪರಮೇಶ್ವರ್ ಅವರು ಇಂದು ಅಂದ್ರೆ ಯಾವ್ಯಾವ ಭಾಗಗಳಿಗೆ ಹೋಗಬೇಕು ಅದೆಲ್ಲವನ್ನ ಒಂದು ನೋಟ್ ಮಾಡಿ ಶಿರಾ ಮದುಗಿರಿ ಹಾಗೂ ಕೋಟಗೆರೆ ಈ ಭಾಗಗಳಿಗೆ ಭೇಟಿಯನ್ನ ಕೊಡಲಿದ್ದಾರೆ ಬರ ಪರಿಸ್ಥಿತಿ ಬಗ್ಗೆ ಕೂಡ
ಪರಿಶೀಲನೆ ನಡೆಸಿದ್ದಾರೆ। इन सर इंद्र प्रीवियर क्लेम अट्ठा रही सर।